ಓಂ ಶಾಂತಿ ಜೀವನ ಎನ್ನುವುದು ಮನುಷ್ಯನ ಜಗತ್ತಿನಲ್ಲಿ ಅತಿ ಅವಶ್ಯ ಆ ಜೀವನದಲ್ಲಿ ನಾವೆಲ್ಲ ಬೆಳೀತಾ ಬಂದಿದ್ದೀವಿ ಜೀವನವನ್ನು ನಡೆಸ್ತಾನೇ ಇದ್ದೀವಿ ಪ್ರಾಣಿಗಳು ಬದುಕ್ತಾ ಇದ್ದಾವೆ ಜಂತುಗಳು ಬದುಕ್ತಾ ಇದ್ದಾರೆ ಹಾಗೆ ಮನುಷ್ಯರು ಬದುಕ್ತಾ ಇದ್ದೀವಿ ಮನುಷ್ಯನ ಬದುಕಿಗೂ ಪ್ರಾಣಿ ಪಕ್ಷಿಗಳ ಬದುಕುಗಳಿಗೂ ಹಾಗೆ ಗಿಡ ಮರಗಳ ಬದುಕಿಗೂ ಅಂತರವಿದೆ ಮಾನವನ ಬದುಕು ಅತಿ ಅಮೂಲ್ಯ ಅತಿ ಅದ್ಭುತ ಹಾಗೆ ಪ್ರಾಣಿ ಪಕ್ಷಿಗಳ ಜೀವನದಲ್ಲಿ ಅದ್ಭುತವನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನೋಡಿ ಪ್ರಾಣಿ ಪಶುಗಳಿಗೆ ಇವತ್ತೇನಾದರೂ ದುಃಖ ಶಾಂತಿ ಆದಾಗ ಅದು ಹೇಳಿಕೊಳ್ಳೋದಿಲ್ಲ ಪ್ರಾಣಿ ಪಶುಗಳಿಗಿಂತ ಮನುಷ್ಯ ಇತ್ತೊಂದು ಇಷ್ಟೊಂದು ಅಮೂಲ್ಯ ಇದ್ದಾನೆ ಅವನಿಗೇನಾದರೂ ದುಃಖ ಸಂತೋಷವಾದಾಗ ಅವನು ಪ್ರೇರಣೆ ಕೊಟ್ಟು ಅವನಿಗೆ ಆನಂದವನ್ನು ಅನುಭವಿಸಿ ಅದನ್ನು ಅದನ್ನು ಹ್ಯಾಪಿನೆಸ್ ರೂಪದಲ್ಲಿ ಹೇಳಿಕೊಳ್ತಾನೆ ಹಾಗೆ ಪಶು ಪ್ರಾಣಿಗಳಲ್ಲಿ ಹೇಳ್ಕೊಳೋಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೆ ಇವತ್ತು ನಾವು ನೋಡ್ತೀವಿ ಗಿಡ ಗಂಟೆಗಳು ಅಥವಾ ಅವಕ್ಕೂ ಸಹ ಹ್ಯಾಪಿ ಇದ್ದಾಗ ಅವು ಸಹ ನಮಗೆ ಹೇಳ್ಕೊಳ್ಳೋಕ್ಕೆ ಆಗೋದಿಲ್ಲ ಹಾಗಾದಾಗ ಮನುಷ್ಯನ ಜೀವನದಲ್ಲಿ ಇಷ್ಟೊಂದು ಹ್ಯಾಪಿ ಹೇಗೆ ಮನುಷ್ಯನಿಗೆ ಇವತ್ತು ವಾಯ್ಸ್ ಪವರ್ ಇದೆ ಮಾತನಾಡುವ ಶಕ್ತಿ ಇದೆ ಮಾತನಾಡಿಸಿ ಅದನ್ನು ಹೇಳಿಕೊಳ್ಳುವಂಥ ಅನುಭವ ಇದೆ ಪ್ರಾಣಿ ಪಶುಗಳಲ್ಲಿ ಈ ಶಕ್ತಿ ಇಲ್ಲ ಹಾಗಾದಾಗ ಮಾನವನ ಜೀವನ ಅತಿ ಅಮೂಲ್ಯ ಯಾಕೆ ಇವತ್ತು ಅಂತ ಇವತ್ತು ಮಾನವನಲ್ಲೂ ಒಂದು ಸೋಲಿದೆ ಪ್ರಾಣಿ ಪಶುಗಳಲ್ಲೂ ಒಂದು ಸೋಲಿದೆ ಆ ಪ್ರಾಣಿ ಪಶುಗಳು ಇವತ್ತು ನಾವು ಹೇಳ್ತೀವಿ ದೇವತೆಗಳಂತ ನಾವು ಪೂಜಿಸ್ಲಿಕ್ಕಾಗಲ್ಲ ಮಾನವರನ್ನು ದೇವತೆ ಎಂದು ಪೂಜಿಸ್ತೀವಿ ಮಹಾತ್ಮನೆಂದು ಪೂಜಿಸ್ತೀವಿ ದೇವಾತ್ಮ ಅಥವಾ ಪೂಜ ಮಹಾ ಶ್ರೇಷ್ಠಾತ್ಮನೆಂದು ಪೂಜಿಸ್ತೀವಿ ಅಂಥ ವ್ಯಕ್ತಿಯಲ್ಲಿ ನಾವು ನೋಡಬೇಕಾದಾಗ ಮನುಷ್ಯನಲ್ಲಿ ಆ ಮಾನವೀಯ ಮೌಲ್ಯಗಳನ್ನು ನಾವು ಹೇಗೆ ಕಾಣ್ಬೋದು ಆ ಮಾನವೀಯ ಮೌಲ್ಯಗಳನ್ನು ಕಾಣಬೇಕಾದರೆ ಆ ದೇವರಲ್ಲಿ ಹೇಗೆ ನಾವು ಮೊರೆ ಹೋಗ್ತೀವೋ ಆ ಮೌಲ್ಯಗಳು ನಮಗೆ ಆಗ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಸುಖ ಶಾಂತಿ ಆನಂದ ಪ್ರೇಮ ಅರ್ಥಾ ಪವಿತ್ರತೆ ಮತ್ತು ಈ ಒಂದು ಎಲ್ಲವನ್ನೂ ಸಹ ಇವು ಯಾವುದೇ ಮಾರ್ಕೆಟ್ನಲ್ಲಿ ಸಿಗೋ ವಸ್ತುಗಳಲ್ಲ ಅದು ಸ್ವತಃ ಆತ್ಮದಲ್ಲೇ ಇರುತ್ತೆ ಆತ್ಮದ ಒಂದು ಪರಿಜ್ಞಾನ ನಮಗೆ ಆದಾಗ ಆ ಒಂದು ಮನುಷ್ಯನ ವ್ಯಾಲ್ಯೂ ನಮಗೆ ಕಂಡು ಬರ್ತದೆ ಶಾಂತಿ ಇರುವಂಥ ಒಂದು ಮನುಷ್ಯ ಶಾಂತಕನ ಶಾಂತ ಚಿತ್ತನಲ್ಲಿ ಇದ್ದು ಅವನ ಸ್ಥಿತಿಯನ್ನು ನೋಡಿದಾಗ ಇವರು ಯಾವಾಗಲೂ ಎಷ್ಟೊಂದು ಶಾಂತರಾಗಿರ್ತಾರೆ ಸುಖಮಯವಾದ ಮನುಷ್ಯನಿಗೆ ಇವತ್ತು ಯಾವುದೇ ಇವತ್ತು ಸುಖ ವೈಭವ ಇದ್ದಾಗ ಅದು ಸುಖ ಸಿಗಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯನಿಗೆ ಒಂದು ಆಧ್ಯಾತ್ಮಿಕ ಚಿಂತಕರು ಅಥವಾ ಒಂದು ಆಧ್ಯಾತ್ಮಿಕ ಮೌಲ್ಯದಲ್ಲಿ ಇದ್ದಾಗ ಅವನು ಸುಖಿಯಾಗಿರಲಿಕ್ಕೆ ಸಾಧ್ಯ ಆನಂದವಾಗಿರಲಿಕ್ಕೆ ಸಾಧ್ಯ ಇವತ್ತು ನಾವು ಎಷ್ಟೋ ಭರ್ಪೂರು ಊಟ ಮಾಡ್ತಿರ್ತೀವಿ ಅದರಲ್ಲಿ ಆನಂದ ಸಿಗುತ್ತೆ ಅನ್ನೋದಕ್ಕೆ ಯಾವುದು ಗ್ಯಾರಂಟಿ ಇಲ್ಲ ಒಂದು ಆಧ್ಯಾತ್ಮಿಕದಲ್ಲಿ ಇದ್ದಾಗ ಆ ಮನುಷ್ಯನಿಗೆ ಆನಂದದಲ್ಲಿರಲಿಕ್ಕೆ ಅದು ಸಾಧ್ಯವಾಗುತ್ತೆ ಇದು ಆತ್ಮದ ವ್ಯಾಲ್ಯೂಸ್ ಸುಖ ಶಾಂತಿ ಆನಂದ ಪ್ರೇಮ ಪವಿತ್ರತೆ ಈ ಒಂದು ಗುಣಗಳನ್ನು ನಾವು ಸ್ವಯಂ ನಮ್ಮಲ್ಲೇ ನಾವು ಅದನ್ನು ಅಡಕವಾಗಿದ್ದಾವೆ ಅವನ್ನ ನಾವು ನಮ್ಮಿಂದಲೇ ಅದನ್ನು ಹೊರಗೆ ಹಂಚ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡೋಣ ಅದು ಎಲ್ಲಿ ಸಿಗುತ್ತೆ ಅದು ಯಾವುದೇ ಒಂದು ಫುಟ್ಪಾತ್ನಲ್ಲಿ ಸಿಗುವಂಥ ವಸ್ತುನ ಅದು ಹಣ ಕೊಟ್ಟರೆ ಸಿಗಲಾರದಂಥ ವಸ್ತು ಇವತ್ತು ನೋಡಿ ಮನುಷ್ಯನಿಗೆ ಜಗತ್ತಿನಲ್ಲಿ ಹಣ ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ ಹಣ ಕೊಟ್ಟರೆ ಹಾಸಿಗೆ ಕೊಂಡ್ಕೊಳ್ಬೋದು ನಿದ್ರೆ ಕೊಂಡ್ಕೊಳ್ಳೋಕ್ಕಾಗಲ್ಲ ಹಣ ಕೊಟ್ಟರೆ ಗುಳಿಗೆ ಕೊಂಡ್ಕೊಳ್ಬೋದು ಆರೋಗ್ಯ ಕೊಂಡ್ಕೊಳ್ಳೋಕ್ಕಾಗಲ್ಲ ಹಣ ಕೊಟ್ಟರೆ ಮನೆ ಕೊಂಡ್ಕೊಳ್ಬೋದು ಆದರೆ ಯಾರದೇ ಮನಸ್ಸನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ ಹಣ ಕೊಟ್ಟರೆ ಇವತ್ತು ಯಾರಲ್ಲಿನೂ ಸಹ ನಾವು ನೋಡ್ತಾ ಇದ್ದೀವಿ ಊಟ ಕೊಂಡ್ಕೊಳ್ಬೋದು ಜೀರ್ಣಶಕ್ತಿ ಕೊಂಡ್ಕೊಳ್ಳೋಕ್ಕಾಗಲ್ಲ ಹಣ ಕೊಟ್ಟರೆ ಪುಸ್ತಕಗಳನ್ನು ಕೊಂಡ್ಕೊಳ್ಬೋದು ಆದರೆ ಆ ವಿದ್ಯೆಯನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ ಅದು ನಮ್ಮ ಪ್ರಯತ್ನ ಹಾಗೆ ನಾವು ಪ್ರಯತ್ನ ಮಾಡ್ತಾ ಹೋದಾಗ ಆ ಜೀವನದಲ್ಲಿ ನಾವು ಇವತ್ತು ಆಧ್ಯಾತ್ಮಿಕದ ರೂಪದಲ್ಲಿ ಅಥವಾ ದೇವರ ಒಂದು ಆಶೀರ್ವಾದದ ಮುಖಾಂತರ ನಮಗೆ ಏನು ಬೇಕಾದರೂ ಸಿಗುತ್ತೆ ಅದಕ್ಕೆ ನಮಗೆ ದೇವರ ಆಶೀರ್ವಾದ ಬೇಕಪ್ಪ ಅಂತಂದರೆ ನಾವು ದೇವರಿಗೆ ಹತ್ತಿರ ಆಗಬೇಕು ದೇವರಿಗೆ ಹತ್ತಿರ ಆಗಬೇಕಾದ್ರೆ ಮೂರು ಕೆಟಗರಿ ಇರಬೇಕು ಆ ಮೂರು ಕೆಟಗರಿ ಯಾವುದಿರಬೇಕಪ್ಪ ಅಂತಂದರೆ ಹೆಡ್ ಹಾಲ್ಟ್ ಹ್ಯಾಂಡ್ ಇವು ಮೂರು ಕ್ಲೀನ್ ಇದ್ದಾಗ ನಾವು ಆ ದೇವರಿಗೆ ಹತ್ತಿರ ಆಗ್ತೀವಿ ಇವತ್ತು ಎಲ್ಲ ಮಾನವರಲ್ಲೂ ಹೆಡ್ ಇದೆ ಹಾಲ್ಟ್ ಇದೆ ಹ್ಯಾಂಡ್ ಇದ್ದಾವೆ ಬಟ್ ಹೆಡ್ ಹಾಲ್ಟ್ ಹ್ಯಾಂಡ್ ಇವು ಮೂರು ಸಹ ಅವನು ಕ್ಲಿಯರ್ ಇದ್ದ ಅಂದಾಗ ಆ ವ್ಯಕ್ತಿ ಬಹಳ ಭಗವಂತನಿಗೆ ಸಮೀಪ ಇರ್ತಾನೆ ಹೆಡ್ ಅಂದರೆ ಏನು ಇವತ್ತು ನೋಡಿ ನಮ್ಮ ಜೀವನದಲ್ಲಿ ನಮ್ಮ ಮೈಂಡ್ನಲ್ಲಿ ಅನೇಕ ವೈರಸ್ಗಳು ಅಟ್ಯಾಕ್ ಆಗಿದ್ದಾವೆ ಆ ಅನೇಕ ಮೈಂಡಿನ ಒಳಗಡೆ ಇರುವ ವೈರಸ್ಗಳನ್ನು ನಾವು ತೆಗೀತಾ ಹೋದಾಗ ನಮ್ಮ ಹೆಡ್ ಕ್ಲೀನ್ ಆಗ್ತದೆ ಇವತ್ತು ನಾವೆಲ್ಲ ನೋಡ್ತಿದ್ದೀವಿ ನಮ್ಮ ಮೊಬೈಲ್ನಲ್ಲಿರುವಂಥ ಹೆಡ್ ಕ್ಲೀನ್ ಮಾಡ್ತೀವಿ ಒಂದು ಟಿ ವಿಯಲ್ಲಿರುವಂಥ ಹೆಡ್ ಕ್ಲೀನ್ ಮಾಡ್ಕೊಡ್ತೀರಾ ಮನುಷ್ಯನಲ್ಲಿ ಇವತ್ತು ಹೆಡ್ ಅನ್ನೋದು ಅತಿ ಅವಶ್ಯವಾದದ್ದು ಆ ಜಾಗವನ್ನು ಕ್ಲೀನ್ ಇಟ್ಕೊಂಡಾಗ ಅದರಲ್ಲಿರುವ ವೈರಸ್ಸನ್ನು ನಾವು ತೆಗೆದುಕೊಂಡಾಗ ನಮ್ಮ ಮೈಂಡು ಪರಮಾತ್ಮನಿಗೆ ಹತ್ತಿರ ಆಗ್ತದೆ ಇವತ್ತು ಹಾಲ್ಟ್ ಈ ಹಾಲ್ಟನ್ನು ನಾವು ನೋಡ್ತಿದ್ದೀವಿ ಎಷ್ಟೋ ಜನಕ್ಕೆ ಹಂಚಿಬಿಟ್ಟಿರ್ತೀವಿ ಹೃದಯವನ್ನು ಇವತ್ತು ಒಬ್ಬರನ್ನು ನಿಮ್ಮ ಹೃದಯದಲ್ಲೇ ನಾನು ಮನೆ ಮಾಡ್ಕೊಂಡಿದ್ದೀನಿ ನೀನೇ ನನ್ನ ಪ್ರಾಣ ಸಂಗಾತಿ ನೀನೇ ನನ್ನ ನಿಜವಾದ ಲವ್ವರ್ ಅಂತ ಅವರು ಹೃದಯ ಹೃದಯವನ್ನು ಕೊಟ್ಟುಬಿಟ್ಟಿರ್ತಾರೆ ಹಾಗೆ ನಾವು ಸಹ ಪರಮಾತ್ಮನಿಗೆ ಹೃದಯವನ್ನು ಕೊಟ್ಟಾಗ ನಮ್ಮ ಹೃದಯ ಸದಾಕಾಲ ಕ್ಲೀನ್ ಇರುತ್ತೆ ಯಾರಲ್ಲೂ ಬಗ್ಗೆನೂ ನಮಗೆ ದ್ವೇಷ ಹಿರ್ಷೆ ಅಥಾತ್ ಹಿಂಸೆ ನೋವು ದುಃಖ ದುಬ್ಬಾಣುಗಳು ಮಾಡಲಿಕ್ಕೆ ಇಷ್ಟಪಡೋಂಗಿಲ್ಲ ಆಗ ಹಾಲ್ಟ್ ಕ್ಲೀನ್ ಇದೆ ಅಂತ ಅರ್ಥ ಹಾಗೆ ಹ್ಯಾಂಡ್ ನಾವು ಮಾಡುವ ಒಳ್ಳೆ ಕಾರ್ಯಗಳು ನಾವು ಮಾಡುವ ಒಳ್ಳೆ ಚಿಂತನೆಗಳು ಈ ಕೈಯಿಂದ ಯಾವುದೇ ಒಂದು ಗುಟ್ಕ ಸೇದ್ ಗುಟ್ಕ ಹಾಕ್ಕೊಂಡೆ ಸಿಗರೇಟ್ ಸೇದ್ದೆ ತಂಬಾಕು ಹಾಕ್ಕೊಂಡೆ ಈಗ ಆಲ್ಕೋಹಾಲ್ ಕೊಡಿದೆ ಈ ಹ್ಯಾಂಡ್ ಕ್ಲೀನ್ ಇಲ್ಲ ಅಂತ ಅರ್ಥ ಈ ಹ್ಯಾಂಡ್ ಕ್ಲೀನ್ ಇಟ್ಕೊಳ್ಬೇಕಾದ್ರೂ ನಮ್ಮ ಕರ್ಮಗಳು ಕ್ಲೀನ್ ಇರಬೇಕು ಯಾರಿಗೆ ಸಹ ಹಿರ್ಷೆ ಮಾಡಿದೆ ಕಳ್ತನ ಮಾಡಿದೆ ಮೋಸ ಮಾಡಿದೆ ಕೊಲೆ ಮಾಡಿದೆ ಸುಲಿಗೆ ಮಾಡಿದೆ ಈ ಕೈ ಕ್ಲೀನ್ ಇಲ್ಲ ಅಂತ ಅರ್ಥ ಈ ಕೈ ಕ್ಲೀನ್ ಇಟ್ಕೊಳ್ಬೇಕಾದ್ರೂ ಸಹ ನಮ್ಮ ಮನಸ್ಥಿತಿ ಇವತ್ತು ನಮ್ಮಲ್ಲಿರುವಂಥ ದುಮ್ಮಾಣಗಳನ್ನು ಹೊರಗೆ ಹಾಕ್ತಾ ಹೋದಾಗ ಈ ಮೂರಿನ ಮೂರು ಚಿಂತನೆಯ ಒಳಗಡೆ ನಮ್ಮ ಮನಸ್ಸು ಕ್ಲೀನ್ ಇಟ್ಕೊಂಡಾಗ ನಾವು ಪರಮಾತ್ಮನಿಗೆ ಹತ್ತಿರ ಆಗಲಿಕ್ಕೆ ಸಾಧ್ಯ ಹಾಗಾದಾಗ ಪರಮಾತ್ಮ ನಮಗೆ ಹತ್ತಿರ ಆಗಲಿಕ್ಕೋಸ್ಕರ ಈ ಕರ್ಮಗಳನ್ನು ಹಾಕಿಕೊಟ್ಟಿದ್ದಾರೆ ದಿನನಿತ್ಯ ನೀನು ಯಾರಿಗೂ ಕೆಟ್ಟದ್ದನ್ನು ಮಾಡಬೇಡ ಕೆಟ್ಟದ್ದನ್ನು ಕೇಳಬೇಡ ಕೆಟ್ಟದ್ದನ್ನು ನೋಡಬೇಡ ಅಂತ ಆ ವಿಚಾರದಲ್ಲಿ ನಮ್ಮ ಕೈ ಕ್ಲೀನ್ ಇಟ್ಕೊಂಡಾಗ ಮನಸ್ಸು ಸಹ ಕ್ಲೀನ್ ಇದೆ ಅಂತಲೇ ಅರ್ಥ ನೀನು ಇವತ್ತು ಜೀವನದಲ್ಲಿ ನೂರು ಕೆ ಒಳ್ಳೆ ಕೆಲಸನೇ ಮಾಡು ಅಂತ ಹೇಳಲ್ಲ ದೇವರು ದಿನಕ್ಕೊಂದು ಒಳ್ಳೆಯ ಕೆಲಸ ಮಾಡು ಒಳ್ಳೆ ಚಿಂತನೆಯನ್ನಿಟ್ಕೊ ನಿಮ್ಮ ಜೀವನ ಉದ್ದಕ್ಕೂ ಸಹ ನಾವು ಏನು ಮಾಡಬೇಕಾಗ್ತದೆ ಒಳ್ಳೆಯದನ್ನು ತುಂಬಿಕೊಳ್ಬೇಕಾಗ್ತದೆ ಹಾಗಾದಾಗ ಪರಮಾತ್ಮನ ಕಡೆ ನಮ್ಮ ಚಿಂತನೆ ಹೋಗಬೇಕು ಅಂದರೆ ಈ ಹ್ಯಾಂಡ್ ಕ್ಲೀನ್ ಇತ್ತು ಹಾರ್ಟ್ ಕ್ಲೀನ್ ಇದೆ ಹೆಡ್ ಕ್ಲೀನಿದೆ ಆಗ ನಮ್ಮ ಚಿಂತನೆ ಏನಾಗಿದೆ ಅಂತಂದರೆ ಸದಾಕಾಲ ಸರಳವಾದ ಮಾರ್ಗದಲ್ಲಿ ಸಹಜ ಮಾರ್ಗದಲ್ಲಿ ನಾನು ಹೋಗ್ತಾ ಇದ್ದೀನಿ ಅಂತ ಅರ್ಥ ಅದು ಸರಳ ಮಾರ್ಗದಲ್ಲಿ ಹೋಗುವಂಥ ಒಂದು ವಿಚಾರಗಳು ಒಳ್ಳೆಯದನ್ನೇ ನಾವು ಸ್ವೀಕಾರ ಮಾಡುವಂಥ ಮನಸ್ಥಿತಿ ನಮಗೆ ಬರ್ತದೆ ಸಕಾರಾತ್ಮಕ ಸಂಕಲ್ಪಗಳನ್ನು ಅಳವಡಿಸಿಕೊಂಡು ನಕಾರಾತ್ಮಕ ಸಂಕಲ್ಪಗಳನ್ನು ದೂರ ಸರಿಸುವಂಥ ಅಭ್ಯಾಸ ಮಾಡಬೇಕು ನಕಾರಾತ್ಮಕ ಸಂಕಲ್ಪಗಳನ್ನು ದೂರ ಸರಿಸಿದಾಗ ಸಕಾರಾತ್ಮಕ ಸಂಕಲ್ಪಗಳು ನಮ್ಮ ಜೀವನದಲ್ಲಿ ಆ ತುರಿತಾ ಹೋಗ್ತದೆ ಇವತ್ತು ಹೇಳ್ತಿದ್ದೀವಿ ನಮ್ಮ ಸುತ್ತಲೂ ನಮ್ಮ ವಿಚಾರಗಳು ಒಳ್ಳೆಯದಿದ್ದಾಗ ನಮ್ಮ ಚಿಂತನೆ ಒಳ್ಳೆಯದಿದೆ ಅಂತ ಹಾಗೆ ಒಳ್ಳೆಯ ವ್ಯಕ್ತಿ ಒಳ್ಳೆ ಪರಿಸರ ಒಳ್ಳೆಯ ಜನ ಒಳ್ಳೆ ತಾಯಿ ತಂದೆ ಒಳ್ಳೆ ಮಕ್ಕಳು ಒಳ್ಳೆ ಪರಿವಾರ ಒಳ್ಳೆ ಸ್ನೇಹಿತರು ಸಿಗಬೇಕಾದರೂ ಅದಕ್ಕೆಲ್ಲದಕ್ಕೂ ಪೂರ್ವಾರ್ಜಿತ ಪುಣ್ಯ ಬೇಕು ಅಂತ ಪೂರ್ವಾರ್ಜಿತ ಪುಣ್ಯದ ಮುಖಾಂತರ ನಮ್ಮ ಒಳ್ಳೆಯ ಕರ್ಮಗಳನ್ನು ನಾವು ಕೊಂಡ್ಕೊಳ್ಬೋದು ಅದಕ್ಕೆ ನಮ್ಮ ಜೀವನದಲ್ಲಿ ನಾವು ಮುಟ್ಟುವ ಗುರಿ ಒಳ್ಳೇದಾಗಬೇಕಪ್ಪ ಅಂತಂದಾಗ ಪರಮಾತ್ಮನಿಗೆ ನಾವು ಸಾತಿ ಅಥವಾ ಸ್ನೇಹಿತರಾಗಿ ಪರಮಾತ್ಮನ ಜೊತೆಗಾರರಾದಾಗ ನಮ್ಮ ಜೀವನ ಒಳ್ಳೆಯದಾಗ್ತಾ ಹೋಗುತ್ತೆ ಹಾಗೆ ಈ ಭಗವಂತನ ಧ್ಯಾನ ಮಾಡೋದ್ರಿಂದ ಅಥವಾ ಪರಮಾತ್ಮನನ್ನು ನೀವೆಲ್ಲರೂ ಧ್ಯಾನ ಮಾಡಿಸು ಮಾಡುವುದರಿಂದ ನಿಮ್ಮಲ್ಲಿರುವಂಥ ಅನೇಕ ನೆಗೆಟಿವಿಟಿ ಅಥವಾ ವೈರಸ್ಗಳು ದೂರ ಹೋಗ್ತದೆ ಆ ನೆಗೆಟಿವಿಟಿ ವೈಬ್ರೇಷನ್ ಹೋದಾಗ ನಿಮ್ಮ ಮನಸ್ಥಿತಿ ಕ್ಲೀನ್ ಆದಾಗ ನೀವು ಪರಮಾತ್ಮನಿಗೆ ಹತ್ತಿರ ಆಗ್ತೀರ ಹಾಗಾದಾಗ ಹಿಂದಿನ ಶರಣರೆಲ್ಲರೂ ಸಹ ಹೇಗೆ ಪರಮಾತ್ಮನನ್ನು ನೆನಪು ಮಾಡಿದರು ಅವರಿಗೆಲ್ಲ ಈ ಥರ ಅನೇಕ ವೈಬ್ರೇಷನ್ಗಳು ಯಾಕೆ ಬರಲಿಲ್ಲ ಅದನ್ನು ಎದುರಿಸುವಂಥ ಶಕ್ತಿಯನ್ನು ಅವರು ಸಾಧಕರಾಗಿ ಸಾಧನೆ ಮಾಡಿದರು ನಾವು ದಿನದಲ್ಲಿ ಅರ್ಧ ಗಂಟೆ ಬೆಳಗ್ಗೆ ಎದ್ದ ತಕ್ಷಣ ಪರಮಾತ್ಮನ ಧ್ಯಾನದಲ್ಲಿ ಹೇಳುವುದನ್ನು ಅಭ್ಯಾಸ ಮಾಡ್ತಾ ಹೋದರೆ ನಮ್ಮಲ್ಲಿರುವಂಥ ನೆಗೆಟಿವಿಟಿನೂ ಸಹ ನಮ್ಮ ದಿನನಿತ್ಯ ಸುಪ್ರಜ್ಞ ಅವಸ್ಥೆಯಲ್ಲಿ ನಾವು ಮಲಗಿರುವಂಥ ಸಮಯದಲ್ಲಿ ಅವನ್ನೆಲ್ಲ ವಾಶ್ ಮಾಡ್ಕೊಳ್ಬೋದು ಆ ಒಂದು ಸಮಯದ ಸ್ಥಿತಿ ನಮಗಿರಬೇಕಪ್ಪ ಅಂತಂದರೆ ನಾವು ದಿನನಿತ್ಯ ಬೆಳಿಗ್ಗೆ ಅಮೃತ ವೇಳೆ ಅಥವಾ ನೀವು ಬ್ರಾಹ್ಮಣಿ ಮುಹೂರ್ತ ಅನ್ನುವಂಥ ಒಂದು ಸಮಯ ಇದೆ ಆ ಸಮಯದಲ್ಲಿ ನೀವು ಎದ್ದು ಧ್ಯಾನ ಮಾಡಿದಾಗ ನಿಮ್ಮಲ್ಲಿರುವ ಅನೇಕ ನೆಗೆಟಿವಿಟಿಯನ್ನು ಔಟ್ ಮಾಡಿಕೊಳ್ಳಿಕ್ಕೆ ದಿನನಿತ್ಯ ಹೇಗೆ ನಾವು ಬ್ಯಾಟ್ರಿಯನ್ನು ಚಾರ್ಜ್ ಮಾಡ್ಕೊಳ್ತೀವೋ ಹಾಗೆ ನಮ್ಮ ಆತ್ಮನೂ ನಾವು ಚಾರ್ಜ್ ಮಾಡಿಕೊಳ್ಳುವಂಥ ಚಾನ್ಸಸ್ ನಮ್ಮಲ್ಲಿ ಇದೆ ಹಾಗಾದಾಗ ಹೇಗೆ ಧ್ಯಾನ ಮಾಡೋದು ಪರಮಾತ್ಮನನ್ನು ಹೇಗೆ ನೆನೆಸೋದು ನಿಮಗೆ ಇಷ್ಟವಾದದ್ದನ್ನು ಒಂದು ಮಂತ್ರನ ಮಂತ್ರ ರೂಪದಲ್ಲಿ ಪರಮಾತ್ಮನನ್ನು ನಿರಾಕಾರ ಸ್ವರೂಪದಲ್ಲಿ ನೀವು ನೆನಪು ಮಾಡ್ತಾ ಹೋದರೆಗೆ ಅದು ವ್ಯಕ್ತಿಗತವಾಗಿ ಅಲ್ಲ ಅದು ಒಂದು ವಸ್ತು ರೂಪದಲ್ಲಿಲ್ಲ ಅದು ಒಂದು ಮ್ಯಾಟರ್ ಅಲ್ಲ ಪರಮಾತ್ಮ ಒಂದು ಜ್ಯೋತಿರ್ಬಿಂದು ನಿರಾಕಾರ ಶಕ್ತಿ ಇದೆ ಆ ಶಕ್ತಿಯನ್ನು ಒಂದು ರೂಪದಲ್ಲಿ ನೀವು ಒಂದು ನಕ್ಷತ್ರವನ್ನು ನೆನಪು ಮಾಡಾದರೂ ಹೋಗ್ಬೋದು ಆ ನಕ್ಷತ್ರ ರೂಪದಲ್ಲಿ ಕೂತ್ಕೊಂಡು ಆ ಪರಮಾತ್ಮನನ್ನು ಒಂದು ನಿಮ್ಮ ಕಣ್ಮುಚ್ಚಾದರೂ ನೆನಪು ಮಾಡಿ ಕಣ್ ತೆರೆದಾದರೂ ನೆನಪು ಮಾಡಿ ಏನಾದರೂ ನಿಮಗೆ ಒಂದು ಹಾಫ್ ಆನ್ ಅವರ್ ನೀವು ಈ ಶಬ್ದ ಲೋಕದಿಂದ ದೂರ ಹೋಗುವ ಪ್ರಯತ್ನ ಮಾಡ್ತಾ ಬಂದಾಗ ನಿಮಗೆ ಅನಿಸುತ್ತೆ ಇದರಲ್ಲಿ ಎಷ್ಟೊಂದು ಶಾಂತಿ ಇದೆ ಅಲ್ವಾ ಅಂತ ಆ ಶಾಂತಿಯಲ್ಲಿ ನೀವು ಮುಣುಗ್ತಾ ಹೋದಾಗ ನಿಮ್ಮ ಮನಸ್ಥಿತಿ ಹೇಳುತ್ತೆ ನನ್ನಲ್ಲಿ ಏನು ತಪ್ಪು ಮಾಡಿದ್ದೀನಿ ನಾನು ಇನ್ನು ಮುಂದೆ ಏನು ತಪ್ಪು ಮಾಡಬಾರ್ದು ನಿನ್ನ ಮನಸ್ಸಿಗೆ ನೀವೇ ಸಾಕ್ಷಿದಾರರು ಹಾಗಾದಾಗ ಪರಮಾತ್ಮನ ನೆನಪು ಮಾಡೋದನ್ನು ಅಭ್ಯಾಸವನ್ನು ಇನ್ನೂ ಹೆಚ್ಚಿನ ರೂಪದಲ್ಲಿ ಮಾಡಬೇಕು ಅಂತಂದರೆ ನಮ್ಮ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ತಾವು ಭೇಟಿ ಕೊಡಿ ಆಗ ಆ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಇನ್ನೂ ಹೆಚ್ಚಿನ ಮಹತ್ವವನ್ನು ನೀವು ತೆಗೆದುಕೊಳ್ಬೋದು ಪರಮಾತ್ಮನ ಧ್ಯಾನ ಮಾಡೋದನ್ನು ಹೇಳಿಕೊಡ್ತಾರೆ ಮತ್ತು ಅದರ ಮೊಟ್ಟ ಮೊದಲನೇದಾಗಿ ನಾನು ಯಾರು ನಾನು ಎಲ್ಲಿದ್ದ ಬಂದೆ ಎಲ್ಲಿಗೆ ಹೋಗಬೇಕು ಜೀವನ ಅಂದರೆ ಒಂದು ಖಾನಾ ಪೀನ ಸೋನ ದಿನ ಜಾನ ಜೀನಾ ನೆಹಿ ಹೇ ಜೀನಾ ಏಕ ಕಲಾ ಹೇ ಬದುಕುವುದು ಒಂದು ಕಲೆ ಬದುಕು ಹೇಗಿರಬೇಕು ಆ ಬದುಕಿನಲ್ಲೂ ಒಂದು ನಿಜವಾದ ಜೀವನದ ಆದರ್ಶದ ಬದುಕಾಗಿರಬೇಕು ನಮ್ಮಲ್ಲಿ ನೋಡಿ ಸ್ವಾತಂತ್ರ್ಯ ತಂದುಕೊಟ್ಟಂಥ ಗಾಂಧಿ ಇವತ್ತು ಅವರನ್ನು ಎಲ್ಲ ದೊಡ್ಡ ದೊಡ್ಡ ಆಫೀಸ್ನಲ್ಲಿ ಹಾಕಿ ಅವ್ರ ಫೋಟೋವನ್ನು ನಾವು ಪೂಜಿಸ್ತೀವಿ ಹಾಗೆ ಅನೇಕ ಶರಣರನ್ನು ಪೂಜಿಸ್ತೀವಿ ಇವರೆಲ್ಲ ಜೀವನದ ಕಲೆಯಲ್ಲಿ ಬಂದರೂ ನಾವು ಸಹ ಆ ಜೀವನದ ಒಂದು ಹಾದಿಯಲ್ಲಿ ಬರ್ತಾ ಹೋದರೆ ನಮ್ಮನ್ನು ಇಟ್ಟು ಪೂಜಿಸುವಂಥ ಗುಣಗಳು ಅವ್ರಿಗೆ ಬರುತ್ತೆ ಹಾಗಾದಾಗ ಜೀವನದಲ್ಲಿ ನಾವು ನಡೆಯುವ ದಾರಿ ನಾವು ವಿಚಾರಿಸುವ ಒಂದು ಚಿಂತನೆ ನಾವು ಮಾಡುವ ಒಂದು ಕರ್ಮ ಇವತ್ತು ಜಗತ್ತಿಗೆ ಆದರ್ಶ ಆಗಿರಬೇಕು ಆದಾಗ ಜೀವನ ಅನ್ನೋದು ಸಾರ್ಥಕಮಯವಾಗ್ತದೆ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿಕ್ಕೋಸ್ಕರ ನಾವು ಪರಮಾತ್ಮನನ್ನು ಜೊತೆಗಾರನಾಗಿ ಇಟ್ಕೊಳ್ಬೇಕು ಪರಮಾತ್ಮನನ್ನು ನಮ್ಮ ಸಂಗಾತಿಯಾಗಿ ಇಟ್ಕೊಳ್ಬೇಕು ಆಗ ನಾವು ಏನಾಗ್ತೀವಿ ಅಂದರೆ ಪರಮಾತ್ಮನಿಗೆ ಹತ್ತಿರ ಆಗ್ತೀವಿ ಅದಕ್ಕೆ ಭಗವಂತನ ಜೊತೆಯಲ್ಲಿ ನಿಮ್ಮ ಕಂಪನಿ ಇರಲಿ ಭಗವಂತನ ಜೊತೆಯಲ್ಲಿ ನಿಮ್ಮ ಕಂಪ್ಯಾನಿಯು ಇರಲಿ ಮನುಷ್ಯರ ಜೊತೆಯಲ್ಲ ಆ ಕಂಪನಿ ಮತ್ತು ಕಂಪ್ಯಾನಿಯುವನ್ನು ಪರಮಾತ್ಮನ ಜೊತೆಯಲ್ಲಿ ಇಟ್ಕೊಂಡಾಗ ನಿಮ್ಮ ಮನಸ್ಥಿತಿ ಬಹಳ ರಾಯಲ್ ಆಗುತ್ತೆ ಬಹಳ ಹ್ಯಾಪಿನೆಸ್ ಇರುತ್ತೆ ಬಹಳಷ್ಟು ಖುಷಿಯಾಗಿ ನೀವು ಇಟ್ಕೊಳ್ಬೋದು ಓಂ ಶಾಂತಿ